ಅದೇ ರೀತಿ ಒಂದು ವೃಕ್ಷದ ಚಿತ್ರವನ್ನು ತೋರಿಸಲಾಗಿದೆ. ಈ ವೃಕ್ಷ ಹೇಗೆ ಎಮ್ಮರವಾಗಿದೆ, ಬೀಜ ರೂಪಿ ಸೃಷ್ಟಿ ಸಂಬಂಧ ಆಗಿದ್ದಾರೆ. ನಮ್ಮನ್ನು ಬೀಜ ರೂಪಿ ಸೃಷ್ಟಿ ಮಾಡಿ ನಾನು ಧರ್ಮ ಮತ್ತು ಜಾತಿ ಧರ್ಮವಾಗಿ ಸಮಯದಲ್ಲಿ ದೇವಿ ದೇವತೆಗಳು ಶಿವಶಕ್ತಿ ಸೈನ್ಯರು ಭಗವಂತನ ನೆನಪು ಮಾಡಿ ಒಂದು ಯುದ್ಧ ಕಮಲ ಒಂದು ಬಾಂಬು ಕೋಟ ಆಗುವಂತಹ ಸಮಯ ಆಗಿದೆ. ಭಗವಂತನ ಬಂದಿರುವ ಸತ್ಯ ಸಂದೇಶವನ್ನು ತಿಳಿದುಕೊಂಡಿದೆ. ಪರಮಾತ್ಮನಾಗಿದ್ದಾನೆ, ಬಳಿ ಸಾರು ಶಿವ ತಾನು ಇಳಿದಿಲ್ಲದೆ ಬಂದು ಸರಿಪಡಿಸಿ ಸಜ್ಜನರ ಧರ್ಮಕ್ಕೆ ಅಳಿಗಾಲ ಬಂದಾಗ ಜಗತ್ತನ್ನು ಯಾರೂ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗದಿರುವಾಗ ಪರಮ ರಕ್ಷಕನಾದ ಪರಮಾತ್ಮ ಶಿವನು ಈ ಸೃಷ್ಟಿಗೆ ಬರುತ್ತಾನೆ ಎಂದು ಸರ್ವಜ್ಞನು ಆ ಕಾಲದಲ್ಲಿ ಹೇಳಿದರು. ಈಗ ವರ್ತಮಾನ ಸಮಯದಲ್ಲಿ ಧರ್ಮ ಗುರುವಿನ ಸಮಯ, ಭಗವಂತ ಈ ಸೃಷ್ಟಿಗೆ ಬಂದು ಅವು ನಾವು ಸಿಡಿಸಿದ್ರೆ ಅವೇ ಸಿಗೋ ಒಂದು ಟೈಮ್ ಬರುತ್ತೆ. ಯಾಕೆಂದ್ರೆ ಒಂದು ಆಯಸ್ಸು ಒಂದು ಇರುತ್ತಲ್ಲ, ಈಗ ಒಟ್ಟಲ್ಲಿ ಕಲಿಯೋದ ತುಂಬಾ ವಿನಾಶ ಅಂತ್ಯದಲ್ಲಿದೆ. ಪರಮಾತ್ಮ ಈ ಭೂಮಿ ಮೇಲೆ 100 ವರ್ಷ ಪಾಟಿದೆ. ಪರಮಾತ್ಮ ಬಂದು 85 ವರ್ಷ ಆಯ್ತು, 36 ಬಂದರು. ಹಂಗಾಗಿ ಕೇವಲ ಇನ್ನು 15 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ. ಆಹಾರದ ಅಭಿವೃದ್ಧಿ, ಪ್ರವಾಹಗಳು, ಸಮುದ್ರಗಳು ಉಕ್ಕಿ ಹರಿಬಹುದು, ಬಹಳಷ್ಟು ತಾಪಮಾನ ಇದೆ, ಹಿಮಗಳು ಪರ್ವತಗಳೆಲ್ಲ ಕರಗ್ತಾ ಇದೆ, ಸಮುದ್ರ ಉಕ್ಕಿದೆ. ಬಹಳಷ್ಟು ಮುಂದಿನ ದಿನಗಳು ವರ್ಲ್ಡ್ ಡ್ರಾಮಾಗಳು ಅಂತೇಳಿ ಪ್ರಪಂಚದ ಚಕ್ರ ಯಾವ ರೀತಿ ಸುತ್ತಿದೆ. 1800 ಕಲಿಯುಗ ಯಾಕೆ ಸತ್ಯ ಕ್ಷೇತ್ರ ಸ್ವರ್ಗ ಇರುತ್ತೆ. ಇಲ್ಲಿ ಏನು ಒಂದೇ ಧರ್ಮ, ಒಂದೇ ಭಾಷೆ, ಒಂದೇ ರಾಜ್ಯ ಇರುತ್ತೆ. ಇಲ್ಲಿ ಧರ್ಮ ಸ್ಥಾಪಕರು ಬಂದು ಅವರವರ ಧರ್ಮವನ್ನು ಸ್ಥಾಪನೆ ಮಾಡಿ ಮತ್ತೆ ಅವರ ಧರ್ಮವನ್ನು ವೃದ್ಧಿ ಮಾಡ್ಕೊಂತಾರೆ. ಯಾವ ರೀತಿ ಆಗುತ್ತೆ ಅಂದ್ರೆ ಇಲ್ಲಿ 12 ಗಂಟೆಗೆ 5 ನಿಮಿಷ ಇದೆ ಅಲ್ಲ, ಇದು ಸಂಗಮ ಯುಗ ಅಂತೇಳಿ. ಅದೇ ಪ್ರಜಾಪಿತ ಬ್ರಹ್ಮರವರ ಮೂಲಕ ಜಗದಾಂಬ ಸರಸ್ವತಿ ಪರಮಾತ್ಮ ಇವರು ಧನುವಿನಲ್ಲಿ ಬಂದು ಈ ಸಂಸ್ಥೆ ಸ್ಥಾಪನೆ ಮಾಡಿ ಕೇವಲ 100 ವರ್ಷ ಈ ಭೂಮಿ ಮೇಲೆ ಪರಮಾತ್ಮಂದು ಒಂದು ಶಾಲೆಯನ್ನು ತೆರೆದು ಶಿಕ್ಷಣವನ್ನು ಕೊಟ್ಟು ಪರಿವರ್ತನೆ ಮಾಡುವಂತ ಸಂಗಮ ಯುಗ ಅಂತೇಳಿ. ಈಗ